ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಚುನಾವಣೆಯ ಪ್ರಚಾರ ದೊಡ್ಡ ಮಟ್ಟ ನಡೀತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಏನು BJP ನಾವಿಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಪ್ರಾರಂಭದಲ್ಲಿ 400,000 ಮತಗಳಿಗೆ ಅಂತರದಲ್ಲಿ ಗೆದ್ದೇ ಗೆಲ್ತೀವಿ, ನಂತರ 200,000 ಮತ್ತು 100,000, ಈಗ ಸಂಪೂರ್ಣವಾಗಿ BJP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಲಿನ ಭೀತಿಯಲ್ಲಿದೆ. ಇದು ಬಹಳ ಸ್ಪಷ್ಟ ಇದೆ. ಯಾಕಂದರೆ ಇವತ್ತು ತಳಮಟ್ಟದಲ್ಲಿ ಕಳೆದ 33 ವರ್ಷಗಳಿಂದ BJP ಏನು ಒಂದು ಇಲ್ಲಿ ಒಂದು ಆಧಿಪತ್ಯವನ್ನು ಸಾಧಿಸಿದೆ ಅದು ಈವಾಗ ಜನರಿಗೆ ಮನವರಿಕೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಎಲ್ಲೇ ಹೋದ್ರೂ ಕೂಡ ಇವತ್ತು BJPಯ ವಿರುದ್ಧ ಜನಾಕ್ರೋಶ ಇವತ್ತು ಎದ್ದಿದೆ. ಯಾಕಂದರೆ ಯಾವ ಕಾರಣಕ್ಕೂ ಕೂಡ ಇವತ್ತು BJP ಗೆಲ್ಲಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಅಭಿವೃದ್ಧಿಯ ಪ್ರಶ್ನೆ ನೋಡಿ, ಇವತ್ತು ಈ ಸೌಹಾರ್ದತೆ ನಾಡಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕರಾವಳಿ ಜಿಲ್ಲೆ, ಇಲ್ಲಿ ದೊಡ್ಡ ರೀತಿಯಾದಂಥ ಪೆಟ್ಟನ್ನು ಇವತ್ತು BJP ಕೊಟ್ಟಿದೆ. ಜಾತಿ ಧರ್ಮ ಹಿಂದುತ್ವ ದೇವರು ಎಲ್ಲವನ್ನು ತಂದಿಟ್ಟುಕೊಂಡು ಇವತ್ತಿಗೂ ಕೂಡ ಮತೀಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವರು ಮತವನ್ನು ಕೇಳುವಂಥದ್ದು ಇವತ್ತು ಮುಸ್ಲಿಂ ದ್ವೇಷವನ್ನು ಹಬ್ಬಿಸ್ತಕ್ಕಂಥದ್ದು, ಮತ್ತು ಅಭಿವೃದ್ಧಿಯ ಪ್ರಶ್ನೆ ಮಾತಾಡ್ತಾ ಇಲ್ಲ. ಈ ಜಿಲ್ಲೆಯ ಅಭಿವೃದ್ಧಿ, ಇಲ್ಲಿ ಯುವಕರಿಗೆ ಉದ್ಯೋಗ ಏನಿದೆ, ಶಿಕ್ಷಣದ ಪ್ರಶ್ನೆ ಏನಿದೆ, ಆರೋಗ್ಯದ ಪ್ರಶ್ನೆ, ಇದರ ಬಗ್ಗೆ ಚಕಾರ ಶಬ್ದ ಎತ್ತಾ ಇಲ್ಲ. ಅವರು ಮತ್ತೆ ಇವತ್ತು ಹಿಂದುತ್ವದ ಹೆಸರಿನಲ್ಲೇ ಮತವನ್ನು ಕೇಳ್ತಾ ಇದ್ದಾರೆ. ಇದು ಜನರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಜನ ಇವತ್ತು ಕೇಳುವಂಥದ್ದು ನಿಮ್ಮ ಅಭಿವೃದ್ಧಿ ಏನಾಗಿದೆ ಅಂತ. ಅಂತ ಇಂಥ ಸಂದರ್ಭದೊಳಗಡೆ ಸೋಲಿನ ಭೀತಿಯಲ್ಲಿ BJP ಇದೆ. ಆ ಕಾರಣಕ್ಕಾಗಿ ಅವರೇನು ಮತ್ತೆ ಮೋದಿಯನ್ನು ತಂದು ಇಷ್ಟು ವರ್ಷದಲ್ಲಿ ಅವರು ಮತವನ್ನು ಕೇಳಿರುವಂಥದ್ದು ಮೋದಿಯ ಮುಖವನ್ನು ತೋರಿಸಿ ಇವಾಗ ಮತ್ತೆ ಮೋದಿಯನ್ನು ತಂದು ನಾವು ಮತ್ತೆ ಏನು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಏನು ದೊಡ್ಡ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ನಿನ್ನೆ ಏನು ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಮಂಗಳೂರಿಗೆ ಆಗಮಿಸಿದ್ದಾರೆ, ನೋಡಿ ಅವರ ಸಮಾವೇಶ ರದ್ದಾಗಿದೆ. ಸಮಾವೇಶ ರದ್ದಾಗಿ ಇವತ್ತು ಖಾಲಿ ರೋಡ್ ಶೋ ಮಾಡುವ ಮೂಲಕ ಮತ್ತೆ ಅಲ್ಲಿ ಸೇರಿರ್ತಕ್ಕಂಥ ಜನನೂ ಕೂಡ ನೋಡಿ ಇವು ಭಾರಿ ಕಮ್ಮಿ ಜನ ಸೇರಿದ್ದಾರೆ. ಇವು ಭಾರಿ ದೊಡ್ಡ ಇವತ್ತು ಮಾಧ್ಯಮದ ಮೂಲಕ ಭಾರಿ ದೊಡ್ಡ ಅಬ್ಬರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದು ಗೊತ್ತಿರಲಿ, ನಿನ್ನೆ ಅವರ ರೋಡ್ ಶೋಗೆ ಜನ ಭಾರಿ ಕಮ್ಮಿ ಸೇರಿದ್ದಾರೆ. ಇದು ಮತ್ತೆ ಸೋಲಿನ ಮುನ್ಸೂಚನೆಯನ್ನು ಅವರು ಕೊಟ್ಟಿದೆ. ಮತ್ತು ಅಲ್ಲಿ ಮಾಡಿರ್ತಕ್ಕಂಥದ್ದು ನಾರಾಯಣ ಗುರುಗಳ ಏನು ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಇವರಿಗೆ ಇಷ್ಟು ವರ್ಷ ಎಲ್ಲಿತ್ತು? ನಾರಾಯಣಗೌಡ ಚಿಂತನೆಗೆ ವಿರುದ್ಧವಾಗಿರ್ತಕ್ಕಂಥದ್ದು BJP ಸಂಘ ಪರಿವಾರ ಮಾತ್ರವಲ್ಲ, ಕಳೆದ ಬಾರಿ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನಾರಾಯಣ ಗುರುಗಳ ಏನು ಸ್ತಬ್ಧ ಚಿತ್ರವನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು, ಆ ಬಗ್ಗೆ ಏನಾದರೂ ಇವತ್ತು ಮಾತಾಡಿದ್ರೆ ಜನ ನಿರೀಕ್ಷೆಯನ್ನು ಇಟ್ಟಿದ್ದರು ನಮ್ಮಿಂದ ತಪ್ಪಾಗಿದೆ, ಒಂದು ಶಬ್ದ ಇವತ್ತು ಮಾತಾಡಲಿಲ್ಲ. ನಾರಾಯಣ ಗುರುಗಳ ಪ್ರತಿಮೆಗೆ ಏನು ಲೇಡಿನಲ್ಲಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು, ಮಾಡುವಾಗಲೂ ಕೂಡ ಅಲ್ಲಿ ಭಾರಿ ದೊಡ್ಡ ರೀತಿಯಾದಂಥ ಅವಮಾನ ಆಗಿದೆ. ನಾರಾಯಣ ಗುರುಗಳಿಗೆ ಗೌರವ ಕೊಟ್ಟದ್ದಲ್ಲ, ನಾರಾಯಣ ಗುರುಗಳನ್ನು ಮತ್ತೆ ಅವಮಾನ ಮಾಡಿದ್ದಾರೆ. ಇದು ಬಹಳ ಸ್ಪಷ್ಟ ಇದೆ, ಅದಕ್ಕೆ ಜನರಿಗೆ ಗೊತ್ತಾಗಿದೆ. ಮತ್ತೆ ನಿನ್ನೆ ಅವರ ಮಾಲಾರ್ಪಣೆ ಮಾಡಿದಾಗಲಿ ಅಥವಾ ಅವರ ಇಡೀ ಕಾರ್ಯಕ್ರಮ ಈ ಜಿಲ್ಲೆಯ ಹಿಂದುಳಿದ ವರ್ಗದ ಜನರನ್ನು ಮತ್ತೆ ಕೆರಳಿಸಿದೆ. ಇವರದೇ ಸರ್ಕಾರ ರಾಜ್ಯದಲ್ಲಿ ಅವರ ಪಠ್ಯಪುಸ್ತಕದಲ್ಲಿ ನಾರಾಯಣ ಗುರುನ ಪಠ್ಯಪುಸ್ತಕ ತೆಗೆದಾಗಿರ್ತಕ್ಕಂಥದ್ದು ಮಾತ್ರವಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಾರಾಯಣ ಗುರುವಿನ ಚಿಂತನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಆಳವಾಗಿ ಬೇರೂಡ್ತಿದ್ರೆ ಖಂಡಿತಕ್ಕೂ ಇಲ್ಲಿ BJPಗೆ ನೆಲೆ ಇಡ್ತಾ ಇರಲಿಲ್ಲ. ಇವರು ಏನು ಮಾಡಿದರು, ಪಕ್ಕದ ಕೇರಳದಲ್ಲಿ ನಾರಾಯಣ ಗುರುವಿನ ಚಿಂತನೆಯನ್ನು ಕೆಲಸ ಮಾಡಿದ್ರಿಂದ ಹೇಳ್ಕೊಂಡು ಅಲ್ಲಿ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋಂಥದ್ದು ಕಾಣ್ತಾ ಇದೆ. ಅಲ್ಲೇ ಕೆಲವೇ ಕಿಲೋಮೀಟರ್ ಅಂತರದಲ್ಲಿ ಇಲ್ಲಿ ನಾರಾಯಣ ಗುರುಗಳನ್ನು ಏನು ಬಂದಿಯಾಗಿಯನ್ನಾಗಿಸಿ ಅವರ ಚಿಂತನೆಗಳನ್ನು ಅವರ ವಿಚಾರಧಾರೆಯನ್ನು ಜನರ ಮಧ್ಯೆ ಹೋಗದಾಗಿ ಇವರು ತಡೆ ಹಿಡಿದಿದ್ದಾರೆ. ಇವತ್ತು ಗೊತ್ತಾಗಿದೆ, ನಿನ್ನೆಯ ನರೇಂದ್ರ ಮೋದಿ ಅವರ ಭೇಟಿನೂ ಕೂಡ ಇವತ್ತು ಹಿಂದುಳಿದ ವರ್ಗವನ್ನು ದೊಡ್ಡ ಮಟ್ಟದಲ್ಲಿ ಕೆರಳಿಸಿದೆ. ಮತ್ತು ಅಲ್ಲಿನ ಏನು ಆ ಪ್ರತಿಮೆ ಅಲ್ಲಿ ನಾರಾಯಣ ಗುರುನ ಪ್ರತಿಮೆಯನ್ನು ಲೇಡೀಸ್ ಸರ್ಕಲ್ನಲ್ಲಿ ಹಾಕಿರ್ತಕ್ಕಂಥದ್ದು ಅಲ್ಲಿ ಅವರು ಕರೆದಿರುವಂಥದ್ದು ಯಾರು ಅದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಬಿರುವೇರ್ ಕುಡ್ಲ ಅಂತ ಕೆಲವು ಸಂಘಟನೆಯವರು ಕೆಲಸ ಮಾಡಿದ್ದಾರೆ, ಆ ಸಂಘಟನೆ ಅವ್ರನ್ನ ಕರೆದಿಲ್ಲ. ಇವತ್ತು ಈಗ ಗೊತ್ತಾಗಿದೆ ಅಂದರೆ ಹೇಗೆ ಇವರು ನಾರಾಯಣ ಗುರುಗಳನ್ನು ಬಳಸಿ ಏನೆಲ್ಲ ಮಾಡಿದರು, ಇದೇ ಬಿರುವೇರ್ ಕುಡ್ಲನ್ನು ಉಪಯೋಗ ಮಾಡಿಕೊಂಡು ಏನೆಲ್ಲ ಕಸರತ್ತುಗಳನ್ನು BJP ಸಂಘವರ್ಪಣ ಮಾಡಿತ್ತು, ಯಾಕೆ ಅವರನ್ನು ನಿನ್ನೆ ಕರೀಲಿಲ್ಲ? ಇದು ಆ ಸಮುದಾಯದ ಒಳಗಡೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಖಂಡಿತಕ್ಕೂ ಈ ಒಂದು ಘಟನೆ ಏನಿದೆ, ನಿನ್ನೆ ನಡೆದಿರತಕ್ಕಂಥ ಘಟನೆ, ಮಾಲಾರ್ಪಣೆ ಮಾಡಿದಾಗ ಆ ಪ್ರತಿಮೆಗೆ ಅವರು ಕಾಲನ್ನು ಇಟ್ಟುಕೊಂಡು ಹಾಕಿರುವಂಥದ್ದು ಇದು ದೊಡ್ಡ ರೀತಿಯಾದಂಥ ಅವಮಾನ, ಇದು ಸಹಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಿಂದುಳಿದ ವರ್ಗ ಖಂಡಿತಕ್ಕೂ ಕೂಡ ಚುನಾವಣೆ ಹತ್ತಿರ ಬರುವಾಗ ಸರಿಯಾದ ಪಾಠವನ್ನು
ಕಲಿಸೇ ಕಳಿಸ್ತಾರೆ. ಈ ಜೆ ಪಿ ಇಲ್ಲಿ ಮಣ್ಣು ಮುಕ್ತಕ್ಕಂಥ ಒಂದು ಪ್ರಸಂಗ ಇವತ್ತು ಎದ್ದು ಕಾಣ್ತಾ ಇದೆ. ಖಂಡಿತವಾಗಿ ಸೋಲುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಸೋಲಲೇಬೇಕು. ಅದಕ್ಕೋಸ್ಕರ ಎಲ್ಲ ವಿಭಾಗದ ಜನ ಒಂದಾಗಿದ್ದಾರೆ. ವಿದ್ಯಾರ್ಥಿಗಳಿಂದ ಹಿಡಿದು ಈ ದೇಶದ ರೈತರು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ, ಅಲ್ಪಸಂಖ್ಯಾತ ಸಮುದಾಯನೂ ಕೂಡ ಒಂದಾಗಿ, ಹಿಂದುಳಿದ ವರ್ಗದ ಕೇವಲ ಬಿಲ್ಲವರು ಮಾತ್ರ ಅಲ್ಲ, ಹಿಂದುಳಿದ ವರ್ಗದ ಒಂದೊಂದು ಸಣ್ಣ ಪುಟ್ಟ ಜಾತಿಗಳು ಕೂಡ ಇವತ್ತು ಒಟ್ಟಾಗಿ ಇವತ್ತು ಇಂಡಿಯಾ ಕೂಟದ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿಯನ್ನು ಗೆಲ್ಲಿಸಲಿಕ್ಕೆ ಒಂದಾಗಿ ನಿಂತಿದ್ದಾರೆ. ಖಂಡಿತಕ್ಕೂ ಇಂಡಿಯಾ ಕೂಟದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಬಿಜೆಪಿ ಹೀನಾಯವಾಗಿ ಸೋಲುತ್ತೆ.